ಇದಿನ ಇವರ ಚಿತ್ರಕ್ಕೆ ಒಂದು ಮಹತ್ಪೂರ್ಕವಾದಂತಹ ಒಂದು ಶುಭ ದಿನ ಅಂತ ನಾನು ಕೂಡ ಭಾವಿಸ್ತೇನೆ. ರಾಜಾ ರಾಣಿ ಅನ್ನುವಂತಹ ಚಿತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಈ ಸಿನಿಮಾ ನಿರ್ಮಾಣವನ್ನು ಮಾಡಿ ರಾಜಾರಾಣಿ ಇಟ್ಟಿಗೆ ಕೂಡಿನಲ್ಲಿ ನಿರ್ದೇಶನ ಮಾಡುವಂಥ ರಣಧೀರ್ ಅವರೇ, ನಿರ್ಮಾಣ ಮಾಡಿದಂತಹ ಸನ್ಮಾನ್ಯ ವಿಜಯ್ ಬಳ್ಳಾರಿ ನೇತ್ರಾವತಿ ಮಲ್ಲೇಶ್ ಅವರೇ, ಸಹ ನಿರ್ಮಾದಕಂಥ ಲೀಲಾ ಮಧುರ್ ಅವರೇ, ಸಂಗೀತವನ್ನು ಉಣಿಸಿದಂಥ ಸುಧನ ಪ್ರಕಾಶ್ ಅವರೇ, ಛಾಯಾಗ್ರಹಣ ಮಧು ಮೆಹಂಡಿರವರೇ, ಸಂಕಲನ ನಿಶ್ಚಯ ಪೂಜಾರಿರವರೇ, ಸಾಹಸ ತಿಲ್ಲರ್ ಮಂಜುರವರೇ, ಹಾಗೆ ಗ್ರಾಫಿಕ್ಸ್ ಹರಿಕೃಷ್ಣ ಬಾಲನಾಗಿರವರೇ, ಮತ್ತು ಈ ಚಿತ್ರದ ನಟ ನಟಿಯರೇ ಸಹ ನಿರ್ಮಾಪಕರೇ, ಹಾಗೆ ಈ ಚಿತ್ರದ ನಟಿಸಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಇದು ಹೊಸದು ಹಳೆಯದು ಅನ್ನುವಂಥ ವಿಚಾರ ಬರೋದಿಲ್ಲ. ಹೊಸದಾದ ಮೇಲೆ ಹಳೆಯದಾಗೋದು, ಅದೆಲ್ಲ ಜೀವನದಲ್ಲೂ ಅಷ್ಟೇ, ಪ್ರತಿಯೊಂದು ಹಂತನೂ ಅಷ್ಟೇ. ಯಾರೇ ಹುಟ್ಟಿದಾಗ ಮಗು ಓಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೂ ಸಮಯವನ್ನು ತಗೋತದೆ. 3 ತಿಂಗಳು, 6 ತಿಂಗಳು, 9 ತಿಂಗಳು, 12 ತಿಂಗಳು ಆದಮೇಲೆ ಅದರ ಅಜ್ಜೆಯನ್ನು ಇಡೋದಕ್ಕೆ ಪ್ರಾರಂಭವನ್ನು ಮಾಡ್ತದೆ. ಹಾಗಾಗಿ ಇವತ್ತು 100,000,000,000,000 ಕೋಟಿಗಳನ್ನು ಹಾಕಿ ಚಿತ್ರಗಳನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಕನ್ನಡಿಗರಾಗಿ ಒಂದು ಕನ್ನಡದ ಚಿತ್ರವನ್ನು ಮಾಡಬೇಕು, ಏನೇ ಆಗಲಿ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನುವಂಥ ಒಂದು ಕನ್ನಡದ ಚಿತ್ರವನ್ನು ತೆರೆಗೆ ತಂದಂಥ ವಿಷಯ ಇದೆಯಲ್ಲ, ಅದು ಊಹೆಲಿಕ್ಕೂ ಮಾಡೋದಕ್ಕೂ ಸಾಧ್ಯವಿಲ್ಲದಂಥ ಬದುಕು. ಹಾಗಾಗಿ ನಾವು ಕನ್ನಡಿಗರ ಪರವಾಗಿ ಈ ಯುವ ಪೀಳಿಗೆಯ ನಿರ್ಮಾಪಕರಿಗೆ ಮತ್ತು ಇವತ್ತು ಹೀರೋ ಹೀರೋಯಿನ್ ಏನಂತಾರೆ ಅವರೆಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದು ಬಹಳ ಮುಖ್ಯವಾದ ವಿಚಾರ. ಇವತ್ತು ನಾನು 2 ಹಾಡನ್ನು ಹಾಡಿದೆ, 2 ಹಾಡನ್ನು ನೋಡಿದೆ. ಅದರಲ್ಲಿ ಒಂದು ವಿಶೇಷತೆ ಇತ್ತು, ಒಂದು ಕುದುರೆ ಇತ್ತು, ಒಂದು ರಾಜರಾಣಿ ಇತ್ತು. ಅದು ಎಲ್ಲಿ ಭೂಮಿ ಇದೆಯೋ ಅಲ್ಲಿವರೆಗೂ ಅದು ವ್ಯಾಪ್ತಿಯನ್ನು ಆವರಿಸ್ಕೊಂಡಿದೆ. ಅದಾದ ನಂತರ ಆಂಜನೇಯ ಬಂದ, ಕೆರೆ ಸಮುದ್ರವನ್ನು ತೋರಿಸಿದ್ರು, ಅದು ಹೊರದೇಶಕ್ಕೂ ರವಾನೆ ಮಾಡುವಂಥ ಒಂದು ದೃಷ್ಟಿಕೋನ ಈ ಒಂದು ಚಿತ್ರದಲ್ಲಿ ಕಂಡಿದೆ. ಹಾಗಾಗಿ ಈ ಚಿತ್ರ ಕನ್ನಡಿಗರ ಹೃದಯದಲ್ಲಿ ಹೊರ ರಾಜ್ಯ ಹೊರ ದೇಶಗಳಲ್ಲೂ ಸಹ ಈ ಹಾಡು ಈ ಚಿತ್ರ ಎಲ್ಲರ ಹೃದಯದಲ್ಲಿ ನೆಲೆಸ್ತದೆ ಅಂತ ಹೇಳ್ತಾ ಇವತ್ತು ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಎಲ್ಲರ ಗಣ್ಯರ ಪರವಾಗಿ, ನಟ ನಟಿಯರ ಪರವಾಗಿ, ನಿರ್ದೇಶಕರ ಪರವಾಗಿ ನಾನು ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಹೆಚ್ಚಿನ ಚಿತ್ರಗಳನ್ನು ಈ ಚಿತ್ರದ ಕನ್ನಡ ನಾಡಿಗೆ ನಿಮ್ಮ ಕೊಡುಗೆ ಬೇಕಾಗಿದೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳ್ತಾ ಈ ತಾಯಿ ಭುವನೇಶ್ವರಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಆ ಕಲಾವಿದೆ ಶಾರದೆ ನಿಮ್ಮನ್ನು ಕೈ ಹಿಡಿದು ನಡೆಸಲಿ, ಇನ್ನು ಹೆಚ್ಚಿನ ಚಿತ್ರಗಳನ್ನು ನಮ್ಮ ನಾಡಿಗೆ ಕೊಡುಗೆಯಾಗಿ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ನಮಸ್ಕಾರ.